ಸರ್, ನೆನ್ನೆ ಅಲ್ಲ ಶಮೀರ್ಲಿ ಮಾಧ್ಯಮ ಮಿತ್ರರು ನೆನ್ನೆ ಮಾಧ್ಯಮದಲ್ಲಿ ಒಂದು ಒಂದು ವಿಡಿಯೋ ಕ್ಲಿಪ್ ಪ್ರಸಾರ ಆಯಿತು. ಸೊ ಅದು ನಾವಲ್ಲಿ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಆ ಒಂದು ಯುವತಿ ಏನಿದೆ, ಸಂತ್ರಸ್ತ ಏನಿದೆ, ಅವರ ವಕೀಲರು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ಅ ಮ್ಯಾಟರ್ ಆಫ್ ಪ್ರೈವೇಸಿ, ಯಾರಿಗೂ ರಿವೀಲ್ ಮಾಡಬಾರ್ದು, ಕ್ರೋಸ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನ ಅಂತ. ನೆನ್ನೆ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ನಮ್ಮ ಯುವತಿಯ ಸಂತ್ರಸ್ತೆಯ ಬ್ಯಾಕನ್ನು, ಕಾರ್ ನಂಬರನ್ನು, ಪ್ಲಸ್ ಅಲ್ಲಿ ನಮ್ಮ ಸ್ನೇಹಿತರಾದಂಥ ಐ ಮೀನ್ ಇನ್ಫ್ಯಾಕ್ಟ್ ನಾನೇ ಅವನನ್ನು ಕರೆದಿದ್ದು, ಯಾರೋ ಸೂರ್ಯ ಮುಕುಂದ್ ರಾಜನ್ನ. ಇನ್ಫ್ಯಾಕ್ಟ್ ನಾನು ರಂಗಣ್ಣಂಗೂ ಫೋನ್ ಮಾಡಿದ್ದೆ, ಎ ಪಿ ರಂಗನಾಥ್ ಸಾಹೇಬ್ರಿಗೂ ಫೋನ್ ಮಾಡಿದ್ದೆ. ನಾನು ಅವ್ರನ್ನ ಕರೆದು ಅಲ್ಲಿ ಗಲಾಟೆ ಆಗದೆ ನೋಡ್ಕೊಳ್ಳಿ, ಯಾಕಂದ್ರೆ 2012 ಇತಿಹಾಸ ಇದೆ, ಗಲಾಟೆ ಆಗಲಾಗಂತ ಇತಿಹಾಸ ಇದೆ. ಅಣ್ಣ, ನನಗೆ ಸ್ವಲ್ಪ ಅಲ್ಲಿ ಗಲಾಟೆ ಆಗದಂಗೆ ನಮ್ಮ ಬ್ರದರ್ ಸಿಸ್ಟರ್ಗೆ ಹೇಳಬೇಕು, ಏ ಎಷ್ಟು ಜನ ಬೇಗ ಕಳಿಸ್ತೀನಿ ಅಂತ ರಂಗಣ್ಣನೂ ಹೇಳಿದರು. ಈಗ ನಾವು ನಮ್ಮ ಕೊಲೀಗ್ಸ್ಗಳಿಗೆ ಅಲ್ಲಿ ಸ್ಯಾನಿಟಿ ಮೇಂಟೈನ್ ಮಾಡಲಿಕ್ಕೆ ನಾವು ಹೇಳೋದು ತಪ್ಪಾಗ್ತಾ ಇದೆಯಾ? ನಾವು ಇದು ತಪ್ಪು ಅಂತಂದರೆ ಹಂಗಾರೆ ನಾವು ಹಂಗಾರೆ ನಮ್ಮ ಬ್ರದರ್ ಸಿಸ್ಟರ್ಗಳಿಗೂ ಕೂಡ ನಾವು ನಮ್ಮ ಸಪೋರ್ಟ್ ಕರೆಯೋಂಗಿಲ್ಲ. ಏಕಾಂಗಿಯಾಗಿ ಹೆಂಗೆ ಹೆಣ್ಮಗಳು ಹೋರಾಟ ಮಾಡ್ತಾವಳೆ, ನಾವು ಕೂಡ ವಕೀಲರು ಹೋರಾಟ ಮಾಡಬೇಕು ಅಂದರೆ ಆರ್ ಯು ಟೆಸ್ಟಿಂಗ್ ಅವ್ರ ಸ್ಯಾನಿಟಿ? ಈಗ ಸ್ಯಾನಿಟಿ ಟೆಸ್ಟ್ ಮಾಡಬೇಕಂತಂದ್ರೆ ಈಗ ನಾನೇ ಸೂರ್ಯ ಮುಕುಂದ್ರಾಜನ ಅಲ್ಲಿ ಕರೆದಿದ್ದು, ಯಾಕಂದ್ರೆ ನಮಗೆ ಜನ ಬೇಕಾಗಿತ್ತು ಅಲ್ವಾ? ಈಗ ಸೂರ್ಯ ಮುಕುಂದ್ ರಾಜು ಐ ಟಿ ಸಿಲೋ, ಸೂರ್ಯ ಮುಕುಂದ್ ರಾಜು ಮುಂಚೆ ಬಿ ಜೆ ಪಿ ಏನೋ ಇವನ್ಗೆ ಯಾರಿಗೆ ಜನಾರ್ದನ್ ಹಂಗಾರೆ ಅವ್ನು ಬಿ ಜೆ ಪಿನ? ಸಿ, ವೆನ್ ವಿ ವೇರ್ ದಿಸ್ ಕೋಟ್ ವಿ ಆರ್ ಅಡ್ವೊಕೇಟ್ಸ್, ವಿ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ. ಯಾವುದೇ ಪಾರ್ಟಿಯವ್ರು ನಮಗೆ ಲೀಗಲ್ ಅಸಿಸ್ಟೆನ್ಸ್ ಕೇಳಿದಾಗ ನಮ್ಗೆ ಕೊಡೋದು ನಮ್ಮ ಕರ್ತವ್ಯ. ನಾನು ಅದಕ್ಕೆ ನನ್ನ ಈ ಕೋರ್ಟ್ ಮೇಲೆ ಇವತ್ತು ಒಂದು ಒಂದು ಗಲೀಜನ ಹಾಕಲ ಒಂದು ಪ್ರಯತ್ನ ಮಾಡೋದಕ್ಕೆ ನಾನು ನಾಟ್ ವೇರಿಂಗ್ ಕೋರ್ಟ್ ಟುಡೇ, ಐ ವಿಲ್ ನಾಟ್ ವೇರ್. ನಾನು ಹಿಂಗೆ ಫೈಟ್ ಮಾಡ್ತೀನಿ, ಐ ಆಮ್ ರೆಡಿ ಟು ಫೈಟ್ ಮೈ ಟೀಮ್ ಇಸ್ ಈಕ್ವಲಿ ಕೇಪಬಲ್. ಪದೇ ಪದೇ ನಾನು ಹೇಳಿಲ್ಲ ಮೇಡಮ್, ಅಲ್ಲ ಮೇಡಮ್ ಕರೆಕ್ಟು. ಸೂರ್ಯ ಮುಕುಂದ್ ರಾಜ್ ಇಸ್ ಬಿನ್ ಸ್ಪಾನ್ಸರ್ಡ್ ಅಥವಾ ಏನೋ ಏನು ಕಾಂಗ್ರೆಸ್ ಇಂದ ಏನೋ ವಾರ್ ಆಗಿದೆ ಅಂತ ನಾನೇ ಕರ್ತೀನಿ ಸೂರ್ಯ ಮುಕುಂದ್ ರಾಜನ. ನನ್ನ ಕೊಲೀಗ್ಸ್ ಅನ್ನ ಕರೆದು ನಾನು ಸಹಾಯ ತಗೊಂಡ್ರಲ್ಲಿ ಕೇಸಲ್ಲಿ ತಪ್ಪೇನಿದೆ? ವಾಟ್ಸ್ ರಾಂಗ್ ಇನ್ ದಟ್? ಅಂಡ್ ಇಫ್ ಅಟ್ ಆಲ್ ಈ ಬಿಲಾಂಗ್ಸ್ ಟು ಕಾಂಗ್ರೆಸ್ ಆರ್ ಬಿ ಜೆ ಪಿ, ದಟ್ ಡಸಂಟ್ ಮ್ಯಾಟರ್ ಟು ಮೀ. ಈಸ್ ಅನ್ ಅಡ್ವೊಕೇಟ್, ಈಸ್ ಎ ಕೊಲೀಗ್, ಈಸ್ ಅ ಫ್ರೆಂಡ್ ಟು ಮೀ. ಅಲ್ಲ, ಈಗ ಪ್ರವೇಶಿ ಅಂತಲ್ರಿ, ಇನ್ಫ್ಯಾಕ್ಟ್ ಅವರು ಅಲ್ಲಿ ಪ್ರವೇಶನ ಡ್ಯಾಮೇಜ್ ಮಾಡಂಗಿಲ್ಲ, ನಾವ್ಯಾರು ಶೂಟ್ ಮಾಡಿಲ್ಲ. ಮಾಧ್ಯಮಗಳಿಗೆ ಆ ಕ್ಲಿಪ್ ಎಲ್ಲಿಂದ ಬಂತು, ಯಾವ ಅಧಿಕಾರಿ ಶೂಟ್ ಮಾಡ್ದ, ಊ ಶೂಟ್ ದಟ್ಟೇನೋ ವಿಡಿಯೋ ಕ್ಲಿಪ್ ನಮ್ಮ ಸಂತ್ರಸ್ತೆಯ ಬ್ಯಾಕ್ ಬಂದಿದೆ, ಅದ್ರಲ್ಲಿ ಬ್ಯಾಕ್ ಬಂದಿದೆ, ಸೈಡ್ ಬಂದಿದೆ, ಸೂರ್ಯ ಮುಖಂಡ್ ರಾಜ್ ಫೋಟೋ ಬಂದಿದೆ. ನಾಳೆ ಅವ್ನು ಸೂರ್ಯನ್ಗೆ ಅಟ್ಯಾಕ್ ಮಾಡಿದ್ರು ಹಂಗಾರೆ ನಾನು ಕರ್ಸ್ಬಿಟ್ಟೇನೆ, ಹೆಚ್ಚು ಕಮ್ಮಿ ಆದ್ರೆ ಹಂಗಾರೆ ಅವ್ರ ಫ್ಯಾಮಿಲಿ ನಾನು ಹಾಕ್ತೀನಿ. ಆಕೆಗೆ ಆಕೆ ಕಾರ್ ಡಿಸ್ಪ್ಲೇ ಆಯ್ತು, ಆ ಕಾರ್ ಮೇಲೆ ಒಬ್ಬ ಏನು ಅಕಸ್ಮಾತ್ ಯಾರೋ ವಿರೋಧಿಗಳು ಆ ಕಾರನ್ನ ಅಟ್ಯಾಕ್ ಮಾಡಿದ್ರು, ಆಮೇಲೆ ಅವಳಿಗೆ ಅಟ್ಯಾಕ್ ಮಾಡಿದ್ರು. ಹೂ ಇಸ್ ಗೋಯಿಂಗ್ ಟು ಟೇಕ್ ದ ರೆಸ್ಪಾನ್ಸಿಬಲ್? ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಬೀಯಿಂಗ್ ಅನ್ ಅಡ್ವೊಕೇಟ್, ಐ ಬಿ ರೆಸ್ಪಾನ್ಸಿಬಲ್. ಎಲ್ಲದಕ್ಕೂ ನಮ್ಮನ್ನ ಉಗಿಬೇಕು, ನಾವು ಉಗಿಸ್ಕೊಳ್ತೀವಿ. ಈಗ ಮಾಧ್ಯಮ ಮಿತ್ರಗಳು ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಏನು ಮುಚ್ಚಿಟ್ಟಿಲ್ಲ. ಎಷ್ಟೆಷ್ಟು ಮೆಸೇಜ್ ಆಗುತ್ತೆ ರಿವೀಲ್ ಮಾಡ್ತಾ, ಐ ಆಮ್ ಕೋಆರ್ಡಿನೇಟಿಂಗ್ ವಿತ್ ಏನೋ ಮೀಡಿಯಾ ಆಸ್ ವೆಲ್ ಆಸ್ ದ ಪೊಲೀಸ್ ಆಸ್ ವೆಲ್ ಆಸ್ ಮೈ ಕ್ಲೈಂಟು. ಈಗ ನಮ್ಮ ತಪ್ಪೇನಿದೆ, ನಮ್ಮ ತಪ್ಪನ್ನು ಎತ್ತಿದ್ದು ತೋರಿಸೋದು, ಆಮೇಲೆ ಇಲ್ಲ ಸಲ್ಲದ ಈಗ ನಾನು ಈ ಕೇಸಿಂದ ಬ್ಯಾಕ್ಔಟ್ ಆಗಲಿ ಅಂತ ನಾನು ಮಾಡಿದಂಥ ಹೋರಾಟಗಳಲ್ಲಿ ರಿಜಿಸ್ಟರ್ ಆದಂಥ ಕೇಸುಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ರೀತಿ ನನ್ನ ಮೇಲೆ ಅಲ್ಲರಿ ನನ್ನ ಮೇಲೆ ಕೇಸ್ ಇದ್ದದನ್ನು ನಾನೇ ವಾದ ಮಾಡಿಕೊಂಡು ನಾನೇ ಅದನ್ನ ಎಲ್ಲ ಖುಲಾಸೆ ಮಾಡ್ಕೊಂಡಿದ್ದೀನಿ. 14% ಫೈಟ್ ಮಾಡ್ಕೊಂಡಿದ್ದೀನಿ. ನಾವು ಹೋರಾಟಗಾರ 20 ವರ್ಷದ ಹೋರಾಟದಲ್ಲಿ ಕಿತ್ತೋಗಿರೋ ಮನೆ ಬಿಟ್ಟರೆ ಬೇರೆ ಏನು ಮಡಗಿಲ್ಲ. ನಾವು ಅದು ನಮ್ಮ ತಾತ ಸಂಪಾದನೆ ಮಾಡಿರೋ ಜಾಗ, ನಾವೇನು ಸಂಪಾದನೆ ಮಾಡಿಲ್ಲ. ನಾವು ಆ ರೀತಿ ಹೋರಾಟ ಮಾಡ್ಕೊಂಡಿರೋ ರೋಲ್ ಕಾಲ್ ಮಾಡಿದರೆ, ಇವರು ಹೇಳೋ ಥರ ರೌಡಿ ಶೀಟ್ಗಳ ಥರ ರೌಡಿಗಳ ಥರ ಟ್ರೀಟ್ ಮಾಡಿದರೆ ನಾವು ಒಂದು ಆಸ್ತಿ ಮಾಡಬೇಕಾಗಿತ್ತು. ನಮಗೆ ನಮ್ಮ ತಾತ ಕೊಟ್ಟಿರೋದು, ನಮ್ಮ ತಂದೆ ತಾಯಿ ಕೊಟ್ಟಿರೋ ಆಸ್ತಿಗಳೇ ಸಾಕು. ನಾವು ಪವಿತ್ರವಾಗಿದ್ದೀವಿ. ಪದೇ ಪದೇ ಯಾವೊಬ್ಬ ಭ್ರಷ್ಟರು ಬಂದರೆ ನಾವು ನಿರೂಪಿಸುವಂಥ ಅವಶ್ಯಕತೆ ಇಲ್ಲ. ನಿರೂಪಿಸಲೇಬೇಕು ಅಂತಂದರೆ ನಾನು ಈ ಕೇಸನ್ನು ನಮ್ಮ ಟೀಮ್ ಹ್ಯಾಂಡಲ್ ಮಾಡ್ತದೆ, ನಾನು ಪಣ ತೊಟ್ಟು ಇಳಿಬೇಕಾಗುತ್ತೆ ಲೀಗಲಾಗಿ. ದಟ್ಸ್ ಆಲ್.